ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಚೀಫ್ ಮಿನಿಸ್ಟರ್ ಇದನ್ನ ಎನ್ಕರೇಜ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಐ ಆಮ್ ಟೋಲ್ಡ್ ಸಿನ್ಸ್ ಟೂ ಮಂತ್ಸ್ ಸುಮಾರು 7-8 ನೈತಿಕಗಿರಿ ಈ ಥರದ ಇನ್ಸಿಡೆಂಟ್ಗಳೆಲ್ಲ ಆಗಿದಾವಂತೆ. ಇದನ್ನು ನಾನು ಕಂಡೆಮ್ ಮಾಡ್ತೇನೆ, ಬಟ್ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಯಾರು ನೈತಿಕ ಪೊಲೀಸ್ ಗಿರಿ ಮಾಡ್ತಾರೆ ಅವ್ರ ಮೇಲೆ ಕಠಿಣವಾದ ತಗೋಬೇಕು. ಕಾನೂನಲ್ಲಿ ಎಲ್ಲಿದೆ ಆ ಥರ ಮಾಡಲಿಕ್ಕೆ? ಚೀಫ್ ಮಿನಿಸ್ಟರ್ ಹೇಳಿದ್ರು ಅಂತ ಹೇಳಿ, ಚೀಫ್ ಮಿನಿಸ್ಟರ್ಗೆ ಕಾನೂನು ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಕಾನ್ಸ್ಟಿಟ್ಯೂಷನಲ್ ಆಗಲಿ ಇಂಡಿಯನ್ ಪೀನಲ್ ಕೋಡ್ ಆಗಲಿ ಎಲ್ಲರೂ ಇದೆಯಾ, ಅವಕಾಶ ಇದೆಯಾ? ಹಂಗೆ ಪೊಲೀಸ್ನವ್ರು ಇರೋದು ಯಾಕೆ ಮಧ್ಯ ಆಗಲಿ? ಪೊಲೀಸ್ನವ್ರು ಇಟ್ಕೊಂಡಿರೋದು ಯಾಕೆ? ನಾವು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೋಸ್ಕರವಾಗಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೋಸ್ಕರವಾಗಿ. ಗೊತ್ತಾಯ್ತಲ್ಲ, ಅನಗತ್ಯವಾಗಿ ಅವರು ಬೇರೆಯವರು ಇಂಟರ್ಫಿಯರ್ ಆಗಿದೆಯಲ್ಲ, ಕಾನೂನಿನ ಸುವ್ಯವಸ್ಥೆಯಲ್ಲಿ ಇಂಟರ್ಫಿಯರ್ ಆಗಿದೆಯಲ್ಲ, ಇಸ್ ಹೈಲಿ ಕಂಡೆಮ್ನಬಲ್. ದಿ ಗೌರ್ಮೆಂಟ್ ಶುಡ್ ನಾಟ್ ಅಲೋವ್. ಗೊತ್ತಾಯ್ತಲ್ಲ, ಆ ಚೀಫ್ ಮಿನಿಸ್ಟರ್ ಎನ್ಕರೇಜ್ ಮಾಡೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ? ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರ್ತದೆ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ಕೊಲೆ ಮಾಡಿದ್ರೆ ಇನ್ನೊಬ್ರು ಕೊಲೆ ಮಾಡಬೇಕು ಅಂತ ಇದೆಯಾ? ಲಾ ಆ ಥರ ಹೇಳ್ತದಾ?